ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ತಿ ಗೋವರ್ಧನ್. ಇವತ್ತು ನಾನು ಮಾಡ್ತಾ ಇರೋ ಟಿಫಿನ್ ಬಾಕ್ಸ್ನ ಅಡುಗೆ ಅವಲಕ್ಕಿ ಉಪ್ಕರಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಪೇಪರ್ ಅವಲಕ್ಕಿ, ಜೀರಿಗೆ, ಸಾರಿನ ಪುಡಿ, ಉದ್ದಿನ ಬೇಳೆ, ತೆಂಗಿನಕಾಯಿ ಒಡೆದಿರೋದು, ತೆಂಗಿನಕಾಯಿ ನೀರು, ಎಣ್ಣೆ, ನಿಂಬೆಹಣ್ಣು, ತೆಂಗಿನಕಾಯಿ ತುರಿ, ಸ್ವಲ್ಪ ಸಕ್ಕರೆ, ಉಪ್ಪು, ಸಾಸಿವೆ, ಹಸಿರು ಮೆಣಸಿನಕಾಯಿ. ಇದು ಬೆಳಗ್ಗೆ ಬೇಗ ಮಾಡಿ ಕಳಿಸೋಂಥ ಅಡುಗೆನೆ, ತುಂಬ ಬೇಗನೇ ಆಗುತ್ತೆ. ಈಗ ಶುರು ಮಾಡೋಣ. ಮೊದಲಿಗೆ ಅವಲಕ್ಕಿನ ತಗೊಳ್ಳೋಣ. ಗಟ್ಟಿ ಅವಲಕ್ಕಿ ಆದರೆ ನೆನೆಸಿ ಎಲ್ಲ ತುಂಬ ಹೊತ್ತಾಗುತ್ತೆ. ಇದು ಪೇಪರ್ ಅವಲಕ್ಕಿನೇ ತಗೊಳ್ಳೋದ್ರಿಂದ ಬೇಗ ಆಗುತ್ತೆ. ಇದು ಮಂಗಳೂರು ಕಡೆ ಇದು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದು ಒಂದು ಅವಲಕ್ಕಿ ಉಪ್ಕರಿ, ತುಂಬಾ ಫೇಮಸ್ಸು. ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಎಳ್ನೀರು ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಅದು ಸ್ವಲ್ಪ ಚೆನ್ನಾಗಿ ಹಾಕಬೇಕು. ಇದು ಚೆನ್ನಾಗಿ ಹಾಕಿ ಕಲಸಿ ಇದರಲ್ಲೇ ಒಂದು ಸ್ವಲ್ಪ ನೆನಿಬೇಕು. ಅದು ಅವಲಕ್ಕಿ ಇದು ಎರಡು ಥರ ಮಾಡ್ಬೋದು. ಒಂದು ಸಾರಿನ ಪುಡಿ ಹಾಕ್ಬೋದು ಅರ್ಜೆಂಟ್ ಆದರೆ, ಇಲ್ಲದರೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜನ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಆ ಪೌಡ್ರನ್ನು ಹಾಕ್ಕೋಬೋದು. ಅವಲಕ್ಕಿ ನೆನೆಯೋ ಅಷ್ಟರೊಳಗೆ ನಾವು ಒಗ್ಗರಣೆ ಹಾಕ್ಬೋದು. ಒಗ್ಗರಣೆ ಇಲ್ಲದೇನೂ ತಗೊಳ್ತಾರೆ, ಬಟ್ ತುಂಬ ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬೋದು. ಸಾಸಿವೆ, ಜೀರಿಗೆ ಒಂದು ಸ್ವಲ್ಪ, ಉದ್ದಿನ ಬೇಳೆ, ಹಸಿಮೆಣಸಿನಕಾಯಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲದೆ ರೇನ್ ಪರಾಗಿ. ಈ ಅವಲಕ್ಕಿ ಮಿಕ್ಸ್ಚರಿಗೆ ನಾನು ಹೇಳ್ದಂಗೆ ಸಾರಿನ ಪುಡಿ, ಇಲ್ಲದೆ ಚಟ್ನಿ ಪುಡಿ, ಇಲ್ಲದೆ ನೀವು ಜೀರಿಗೆ ಮತ್ತು ಕೊತ್ತಂಬರಿ ಬೀಜನ ಮಿಕ್ಸಿ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ತರಿತರಿಯಾಗಿ ಹಾಕೋ. ಸಕ್ಕರೆ ಒಂದು ಸ್ವಲ್ಪ, ಇಲ್ಲದೆ ಬೆಲ್ಲನೂ ಹಾಕ್ತಾರೆ. ಇಲ್ಲಿ ಒಗ್ಗರಣೆನೂ ಹಾಕ್ಕೊಂಡು ಕೈಲೇ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು, ಯಾಕೆಂದರೆ ಹೊಂದ್ಕೋಬೇಕು ಅವಲಕ್ಕಿಗೆಲ್ಲ. ತುಂಬಾ ಹೆಲ್ದಿ ಫುಡ್ಡು, ಹಾಗಾಗಿ ಎಲ್ಲರೂ ತುಂಬ ಯೂಸ್ ಮಾಡಿದರೆ ಒಳ್ಳೆಯದಿದೆ. ಇದಕ್ಕೆ ಬೇಕಾದರೆ ಈರುಳ್ಳಿ ಎಲ್ಲ ಮೇಲಿಂದ ಗಾರ್ನಿಷ್ ಮಾಡ್ಕೋಬೋದು. ನಿಂಬೆಹಣ್ಣು ಅವಲಕ್ಕಿ ಉಪ್ಕರಿ ಟಿಫಿನ್ ಬಾಕ್ಸ್ಗೆ ರೆಡಿ ಇದೆ. ಅಡುಗೆ ಮನೆಗೆ ಹೋಗ್ತಾ ಇದ್ದೀರಾ? ಖಂಡಿತ ಹೋಗಿ ಈಗಲೇ ಟ್ರೈ ಮಾಡಿ, ಡಬ್ಬಿಗೆ ಹಾಕಿ ಕಳಿಸಿ. ಎಲ್ಲರೂ ಇಷ್ಟಪಡ್ತೀರಾ? ಧನ್ಯವಾದಗಳು.